ತಾಂತ್ರಿಕ ಅಂದ್ರೆ ಏನು, ವಾಮಾಚಾರ ಅಂದ್ರೆ ಏನು, ಮಾಟ ಮಂತ್ರಗಳಂದ್ರೆ ಏನು, ಬೀಜಾಕ್ಷರಗಳಂದ್ರೆ ಏನು, ಬೀಜಾಕ್ಷರ ಮೂಲ ಮಂತ್ರಗಳಂದ್ರೆ ಏನು. ನಿಮ್ಮ ಮನೆ ಮೇಲೆ ವಾಮಾಚಾರ ಆಗಿದೆ ಅನ್ನತಕ್ಕಂಥದ್ದು ತಿಳಿಬೇಕಾದ್ರೆ ಇಷ್ಟು ಅಂಶಗಳು ನಿಮ್ಮ ಮನೆಯಲ್ಲಿ ನಡೀತಾ ಇದೆಯಾ ನೋಡ್ಕೊಳ್ಳಿ. ಊಟದ ಸಮಯದಲ್ಲಿ ಊಟ ಮಾಡಬೇಕಾದ್ರೂ ತಟ್ಟೆಯ ಒಳಗಿರತಕ್ಕಂಥ ಅನ್ನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಹೇಳ್ತಾಳೆ, ನಿನ್ನ ಮುಖ ರಾಕ್ಷಸ ರೂಪದಲ್ಲಿ ಕಾಣ್ತಾ ಇದೆ ನನಗೆ. ನಿಮ್ಮನ್ನ ಎದುರುಗಡೆನೆ ನಿಮ್ಮ ಮನೆ ಒಳಗಡೆನೆ ಕೂರಿಸ್ಕೊಂಡು ಅದನ್ನು ಉಚ್ಚಾಟನೆ ಮಾಡ್ತೇವೆ. ಇದೇ ತಾಂತ್ರಿಕ ವಿಧಿವಿಧಾನ. ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ಇಂದಿನ ವಿಶಿಷ್ಟವಾದಂತಹ ಸಂಚಿಕೆ ಏನು ಅಂತಂದರೆ, ನಿಮ್ಮ ಮನೆಯ ಮೇಲೆ ವಾಮಾಚಾರ ಆಗಿದೆಯಾ, ಆಗಿದ್ದರೆ ಆ ವಾಮಾಚಾರದ ಪ್ರಭಾವ ನಿಮ್ಮ ಮನೆ ಮೇಲೆ ಇದ್ದರೆ ನೀವೆಲ್ಲ ಯಾವ ರೀತಿಯಾದಂತಹ ಸಂಕಷ್ಟಗಳನ್ನು ಅನುಭವಿಸ್ತೀರಾ ಅನ್ನತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಥರ್ವಣ ವೇದದಲ್ಲಿ ಬರತಕ್ಕಂತಹ ತಾಂತ್ರಿಕ ವಿಧಿ ವಿಧಾನಗಳ ಬಗ್ಗೆ ನಾನು ಮುಂದಿನ ಎಪಿಸೋಡ್ಸಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ತಾಂತ್ರಿಕ ಅಂದರೆ ಏನು, ವಾಮಾಚಾರ ಅಂದರೆ ಏನು, ಮಾಟ ಮಂತ್ರಗಳಂದರೆ ಏನು, ಬೀಜಾಕ್ಷರಗಳಂದರೆ ಏನು, ಬೀಜಾಕ್ಷರ ಮೂಲ ಮಂತ್ರಗಳಂದರೆ ಏನು, ಅಥವಾ ಬೀಜಾಕ್ಷರ ಮೂಲ ಮಂತ್ರಗಳು ಮನುಷ್ಯನ ದೇಹದ ಮೇಲೆ ಈ ಅಚ್ಚೆಯ ರೂಪದಲ್ಲಿ ಹಿಂದಿನ ಕಾಲದ ಋಷಿಮುನಿಗಳು ಬೀಜಾಕ್ಷರ ಮಂತ್ರಗಳನ್ನು ಅಚ್ಚೆಯ ರೂಪದಲ್ಲಿ ದೇಹದ ಮೇಲೆ ಬರೆಸ್ಕೊಳ್ತಾ ಇದ್ದರು. ಅಂದರೆ ಆ ಒಂದು ಪಾಸಿಟಿವ್ ಪವರ್ನೆಸ್ ಅವರ ದೇಹವನ್ನು ಆವರಿಸ್ತಿತ್ತು. ಹೌದು, ಅದು ಸತ್ಯಾಂಶ. ಇವತ್ತಿಗೂ ಕೆಲವೊಂದು ಬೀಜಾಕ್ಷರ ಮೂಲ ಮಂತ್ರಗಳು ನಾವು ತಾಂತ್ರಿಕ ಒಂದು ಪಂಥದಲ್ಲಿ ಮೂಲ ಬೀಜಾಕ್ಷರಗಳನ್ನು ಸಹ ದೇಹದ ಮೇಲೆ ಅಚ್ಚೆ ಹಾಕಿಸ್ತೇವೆ, ಹಾಗೂ ಕೆಲವೊಂದು ಶ್ರೀಚಕ್ರಗಳನ್ನು ಅಚ್ಚೆ ಹಾಕಿಸತಕ್ಕಂಥದ್ದು ಇವೆಲ್ಲವೂ ಸಹ ಇದೆ. ಇವೆಲ್ಲವೂ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ತಿಳಿಸ್ತಾ ಹೋಗ್ತೇನೆ, ತಪ್ಪದೆ ವಾಚ್ ಮಾಡಿ. ಹಾಗೆ ನಿಮ್ಮ ಮನೆ ಮೇಲೆ ವಾಮಾಚಾರ ಆಗಿದೆ ಅನ್ನತಕ್ಕಂಥದ್ದು ತಿಳಿಬೇಕಾದರೆ ಇಷ್ಟು ಅಂಶಗಳು ನಿಮ್ಮ ಮನೆಯಲ್ಲಿ ನಡೀತಾ ಇದೆಯಾ ನೋಡ್ಕೊಳ್ಳಿ. ಫಸ್ಟ್ ಪಾಯಿಂಟ್, ನಿಮ್ಮ ಮನೆಯಲ್ಲಿ ವಾಮಾಚಾರ ಆಗಿದ್ದರೆ ಮನೆ ಒಳಗಡೆ ಒಂದು ಉತ್ತಮವಾದಂತಹ ಬೆಳಕು, ಉತ್ತಮವಾದಂತಹ ಪರಿಸರ ಹಾಗೂ ನೆಮ್ಮದಿಯ ವಾತಾವರಣ ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಪಾಯಿಂಟ್ ಒನ್. ಸೆಕೆಂಡ್ ಪಾಯಿಂಟ್ ಬಂದು, ನಿಮಗೆ ನಿಮ್ಮ ಮನೆಯಲ್ಲಿ ವಾಮಾಚಾರ ಆಗಿದ್ದರೆ ಮನೆಯ ಹೆಣ್ಣು ಮಕ್ಕಳಾಗಲಿ ಅಥವಾ ಗಂಡಸರಾಗಲಿ ಮನೆ ದೇವರ ಪೂಜೆ ರೂಮಲ್ಲಿ ಕೂತ್ಕೊಂಡು ಪೂಜಾ ರೂಮಲ್ಲಿ ದೇವರ ಪೂಜೆ ಮಾಡಿ ಎದ್ದು ಆಚೆ ಬರ್ತಿದ್ದಾಗೆ ಗಲಾಟೆ, ಕಿರಿಕಿರಿ, ಮನಸ್ತಾಪಗಳು ಪ್ರಾರಂಭ ಆಗುತ್ತೆ. ಅಥವಾ ಹಬ್ಬ ಹರಿದಿನದಲ್ಲಿ ಕಣ್ಣೀರು ಹಾಕ್ಕೊಂಡು ದೈವದ ಮುಂದೆ ಕೂರುವಂಥ ಪ್ರಸಂಗಗಳು ಬರುತ್ತೆ. ದೇವಸ್ಥಾನಕ್ಕೆ ಹೋದರೂ ಕಿತ್ತಾಟ, ಕಿರಿಕಿರಿ, ಮನಸ್ತಾಪಗಳಲ್ಲೇ ಮನೆಗೆ ಬರ್ತೀರಾ. ನಿಮ್ಮ ಮುಖದಲ್ಲಿ ಕಳೆ, ತೇಜಸ್ಸು, ಚೈತನ್ಯ ಇರೋದಿಲ್ಲ. ಹಾಗೆ ಗಂಡ ಹೆಂಡತಿಯಲ್ಲಿ ಮಾನಸಿಕವಾದ ಒತ್ತಡ ಹೆಚ್ಚಾಗುತ್ತೆ, ಗೊಂದಲಗಳು ಹೆಚ್ಚಾಗುತ್ತೆ. ಊಟದ ಸಮಯದಲ್ಲಿ ಊಟ ಮಾಡಬೇಕಾದರೂ ತಟ್ಟೆಯ ಒಳಗಿರತಕ್ಕಂಥ ಅನ್ನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಹೇಳ್ತಾಳೆ, ನಿನ್ನ ಮುಖ ರಾಕ್ಷಸ ರೂಪದಲ್ಲಿ ಕಾಣ್ತಾ ಇದೆ ನನಗೆ. ವಾಮ ಮಾರ್ಗದಲ್ಲಿದೆ ನಿನ್ನ ಮುಖ. ಆಗ ನಿಮ್ಮ ಇಬ್ಬರಲ್ಲಿ ಕಿರಿಕಿರಿ, ಮನಸ್ತಾಪ, ಗಲಾಟೆಗಳು ಉಂಟಾಗುತ್ತೆ. ದಂಪತಿಗಳು ಊಟಕ್ಕೆ ಕೂತಾಗ ಗೊಂದಲ ಉಂಟಾಗಿ ತಟ್ಟೆ ಬಿಸಾಡಿ ಕೋಪದಿಂದ ಎದ್ದು ಹೋಗುವಂಥ ರಾಕ್ಷಸ ಪ್ರವೃತ್ತಿ ನಿಮ್ಮಲ್ಲಿ ಹುಟ್ಟುತ್ತೆ. ಈ ವಾಮಾಚಾರದ ಪ್ರಯೋಗ ನಿಮ್ಮಲ್ಲಿ ಆಗಿದ್ದರೆ ಇನ್ನೂ ಹಲವು ಸಮಸ್ಯೆಗಳನ್ನು ನೀವುಗಳು ಅನುಭವಿಸ್ತೀರ. ಮತ್ತು ಬಹಳ ಮುಖ್ಯವಾದ ವಿಷಯ ಏನು ಗೊತ್ತಾ, ಈ ವಾಮಾಚಾರದಿಂದ ನಿಮಗೇ ಗೊತ್ತಿಲ್ಲದೆ ಧನಾತ್ಮಕ ಋಣಾತ್ಮಕ ಶಕ್ತಿ ಮನೆಯಿಂದ ಆಚೆ ಹೋಗ್ತಾ ಇರುತ್ತೆ. ನೀವು ಎಷ್ಟು ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ರು, MIR ಸ್ಕ್ಯಾನ್ ಮಾಡಿದರೂ ನಿಮ್ಮ ದೇಹದಲ್ಲಿ ಏನೂ ಇಲ್ಲ, ನೀವು ನಾರ್ಮಲ್ ಆಗಿದ್ದೀರಾ ಅಂತ ಬರುತ್ತೆ. ಆದರೂ ನೀವು ನೋವು ಪಡ್ತಾ ಇರ್ತೀರಿ, ದುಃಖ ಆಗ್ತಾ ಇರುತ್ತೆ, ಅನಾರೋಗ್ಯಕ್ಕೀಡಾಗಿರ್ತೀರಾ, ಸುಸ್ತು, ಆಯಾಸ, ಸಂಕಟ ಸಂಪೂರ್ಣವಾಗಿ ಅನುಭವಿಸ್ತಾ ಇರ್ತೀರಿ. ಇವೆಲ್ಲ ನಿಮ್ಮ ಮನೆ ಮೇಲೆ ಆಗ್ತಾ ಇದೆ ಅಂತಂದರೆ ಇದು ವಾಮಾಚಾರದ ಪ್ರಭಾವ. ಈ ವಾಮಾಚಾರದ ಪ್ರಭಾವದಿಂದ ನೀವು ಆಚೆ ಬಂದು ನೆಮ್ಮದಿಯ ಜೀವನ ಮಾಡಬೇಕಂತಂದರೆ
ನಿಮ್ಮ ಮನೆಗೆ ಸಂಬಂಧಪಟ್ಟಂಥ ದಿಗ್ಬಂಧನ, ಉಚ್ಛಾಟನೆ, ದುರ್ಗಾಸ್ತಂಭನ ಮೂರು ವಿಧಾನಗಳನ್ನು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟ ಬ್ರಹ್ಮತಂತ್ರ ಭದ್ರಕಾಳಿಯ ತಾಂತ್ರಿಕ ವಿಧಾನದಲ್ಲಿ ಪರಿಹಾರ ಮಾರ್ಗಗಳು ಉತ್ತಮ ರೂಪದಲ್ಲಿ ಸಿಗುತ್ತೆ ನಿಮಗೆ. ಖಂಡಿತ ಇದಕ್ಕೆ ಉತ್ತಮ ಪರಿಹಾರಗಳು ಸಹ ನಿಮಗೆ ಸಿಗುತ್ತೆ. ದಯಮಾಡಿ ಇಂಥ ಸಂಕಷ್ಟಗಳಲ್ಲಿ ನೊಂದು ನರಳಿ ಹತ್ತು ಹಲವು ಜ್ಯೋತಿಷರಲ್ಲಿ ದೇವಸ್ಥಾನದಲ್ಲಿ ಕೇಳಿಯೂ ನಿಮಗೆ ಪರಿಹಾರ ಸಿಗದೆ ನೀವುಗಳನ್ನು ನೊಂದಿದ್ರೆ ವಿಶಿಷ್ಟವಾದಂತಹ ಪರಿಹಾರ ಮಾರ್ಗಗಳು ತಾಂತ್ರಿಕ ರೂಪದಲ್ಲಿ ಅಘೋರ ಪಂಥದ ರೂಪದಲ್ಲಿ ನಿವಾರಣ ಮಾರ್ಗವನ್ನು ಖುದ್ದಾಗಿ ನಾವೇ ನೀವಿರತಕ್ಕಂಥ ಸ್ಥಳ ಹಾಗೂ ನಿಮ್ಮ ಮನೆಯ ಪರಿಶೀಲನೆ ಮಾಡಿ ಆ ಮನೆಯಲ್ಲಿರತಕ್ಕಂತಹ ಪಾಸಿಟಿವ್ನೆಸ್ ನೆಗೆಟಿವ್ ದುಷ್ಟಶಕ್ತಿ ಕೆಟ್ಟದ್ದು ಎರಡನ್ನೂ ಸಹ ನಾವು ಪರಿಶೀಲಿಸ್ತೇವೆ. ಒಳ್ಳೆಯದು ಕೆಟ್ಟದ್ದನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರ ತಿಳಿಸ್ತೇವೆ. ಜೊತೆಗೆ ನಿಮ್ಮನ್ನು ಎದುರುಗಡೆನೆ ನಿಮ್ಮ ಮನೆ ಒಳಗಡೆನೆ ಕೂರಿಸ್ಕೊಂಡು ಅದನ್ನು ಉಚ್ಚಾಟನ ಮಾಡ್ತೇವೆ. ಇದೇ ತಾಂತ್ರಿಕ ವಿಧಿವಿಧಾನ. ಹಾಗೆ ಇಂಥ ಸಮಸ್ಯೆಗಳಿಂದ ನೀವುಗಳನ್ನು ನೊಂದಿದ್ರೆ ಖಂಡಿತ ನೇರ ಭೇಟಿ ಕೊಡಿ. ಹಾಗೂ ನಿಮ್ಮ ಮನೆಗೆ ನಾವು ಭೇಟಿ ಕೊಡ್ತಕ್ಕಂಥ ಅವಕಾಶವೂ ಸಹ ನಿಮಗೆ ದೊರಕುತ್ತೆ. ಇಂಥ ವಿಶೇಷವಾದಂತಹ ಎಪಿಸೋಡ್ಸ್ ನಿಮಗೋಸ್ಕರ ಬರ್ತಾ ಇರುತ್ತೆ. ಇಂಥ ಸಂಕಷ್ಟದಲ್ಲಿ ನೀವುಗಳನ್ನು ನೊಂದಿದ್ರೆ ಕಮೆಂಟ್ ಮೂಲಕವಾಗಿ ನನಗೆ ತಿಳಿಸಿ ಹಾಗೂ ಕರೆ ಮೂಲಕವಾಗಿಯೂ ಸಹ ನನಗೆ ತಿಳಿಸ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.